ಎಸ್, ಇನ್ನೇನು ಕೆಲವೇ ತಿಂಗಳಲ್ಲಿ 2023ರ ಒಂದು ಚುನಾವಣೆ ಹತ್ರ ಬರ್ತಾ ಇರುವಂಥದ್ದು. ತುಮಕೂರು ವಿಧಾನಸಭಾ ಕ್ಷೇತ್ರ ಎಂದಿನಿಂದಲೂ ಕೂಡ ಜಿದ್ದಾಜಿದ್ದಿನ ಕ್ಷೇತ್ರ ಅಂತಲೇ ಹೇಳ್ಬೋದು. ಏ ಸುರೇಶ್ ಗೌಡರು ಗೆಲ್ತಾರೆ ಎಂಬ ವೇವ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಕ್ಷೇತ್ರದಲ್ಲಿ. ಬನ್ನಿ, ಇವತ್ತು ಸ್ವತಃ ಸುರೇಶ್ ಗೌಡ್ ಇದ್ದಾರೆ. ಸುರೇಶ್ ಗೌಡ್ರೆ, ಮೊದಲನೇದಾಗಿ ನಿಂಗಪ್ಪ ಅವರು, ಮೊದಲನೆ ಕ್ವಶನ್ನು, ನಿಂಗಪ್ಪ ಅವರು ಮೊನ್ನೆ ಅವೈಜ್ಞಾನಿಕ ಅಂತ ಮತ್ತೆ ಅದನ್ನು ಉಚ್ಚಾರಣೆ ಮಾಡ್ತಾರೆ, ಅವಾಗ ನೀವು ವೇದಿಕೆಯಿಂದ ಎದ್ದೋಗ್ತೀರಾ ಅನ್ನುವಂಥದ್ದು ಈಗಿನ ಒಂದು ಚಾಲ್ತಿಯಲ್ಲಿರುವಂಥ ವಿಷಯ. ನೋಡಿ, ಯಾವುದೇ ಒಂದು ಯೋಜನೆ ನಾವು ಅನುಷ್ಠಾನ ಮಾಡಿದಾಗ, ಒಂದು ಒಂದು ರೈತರಿಗಾಗಿ ಒಂದು ಯೋಜನೆ ಮಾಡ್ತೀವಿ, ಸರ್ಕಾರ ಅದರಲ್ಲಿ ಟೆಕ್ನಿಕಲ್ ಕಮಿಟಿ ಇರುತ್ತೆ. ಇದು ಸುರೇಶ್ ಗೌಡ ಹೇಳಿ ಬರ್ಕೊಟ್ಟು ಮಾಡೋದಲ್ಲ. ಸರ್ಕಾರ ಒಂದು 60 ಕೋಟಿ ಅನುದಾನ ಕೊಡಬೇಕಾದ್ರೆ ಒಂದು ಕ್ಷೇತ್ರಕ್ಕೆ ನೀರಾವರಿ ತಜ್ಞರಿರ್ತಾರೆ, ಅದರಲ್ಲಿ MD ಇರ್ತಾರೆ, ನೀರಾವರಿ ಮಂತ್ರಿ ಇರ್ತಾರೆ, ಸಾಕಷ್ಟು ಜನ ಎಕ್ಸ್ಪರ್ಟ್ ಕಮಿಟಿ ಇರುತ್ತೆ. ಇದ್ರ ಮುಂದೆ ಎಲ್ಲ ಹೋಗಿ ಪಾಸ್ ಆಗಿ ಈ ಯೋಜನೆ ಸರ್ಕಾರ 60 ಕೋಟಿ ಹಣ ಖರ್ಚು ಮಾಡಿದ್ರೂ ಕೂಡ ಜನರಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗಿ ಅಂತ ಯೋಜನೆ ಮಾಡ್ತಾರೆ. ಯೋಜನೆ ಮಾಡಿ 10 ವರ್ಷ ರನ್ ಆಯಿತು. ನಾಗವಲ್ಲಿ ಕೆರೆ ತುಂಬಿತು, ಒನ್ನುಡ್ಕೆ ಕೆರೆ ತುಂಬಿತು, ಗೂಳೂರು ಕೆರೆಗೂ ಬಂತು, ಎಲ್ಲ ಕೆರೆಗಳಿಗೆ ನೀರು ಹೋದ್ಮೇಲೆ ಯಾವ ಅವೈಜ್ಞಾನಿಕ ಇವತ್ತು ರಾಜಕೀಯ ಮಾಡೋದಕ್ಕೆ? ಸುರೇಶ್ ಗೌಡ ಒಳ್ಳೆ ಕೆಲಸ ಮಾಡ್ದ, ನಾವೆಲ್ಲ ಮಾಡೋಕ್ಕಾಗಲಿಲ್ಲ, ಮುದ್ದನ್ಮೇಗೌಡರು ಮಾಡೋಕ್ಕಾಗಲಿಲ್ಲ, ಲಿಂಗಪ್ಪದವ್ರು ಮಾಡೋಕ್ಕಾಗಲಿಲ್ಲ, ಗೌರಿಶಂಕರವ್ರು ಇವತ್ತೇನು ಕೆಲಸ ಮಾಡೋಕ್ಕಾಗಲಿಲ್ಲ. ಅವರು ಜನಗಳ ಮುಂದೆ ಪಾರದರ್ಶಕವಾಗಿಡಲಿ. ನಾನು 10 ವರ್ಷದಲ್ಲಿ ನಾನು ಬಿಡಿಬಿಡಿಯಾಗಿ ಇಳಿಸ್ತೀನಿ. ನಾನು ಮಾಡಿದಂಥ ರಸ್ತೆಗಳು, ನಾನು ಮಾಡಿದಂಥ ಸಿಮೆಂಟ್ ರೋಡ್ಗಳು, ನಾನು ಮಾಡಿದಂಥ ಪವರ್ ಸ್ಟೇಷನ್ಗಳು, ನಾನು ಮಾಡಿದಂಥ ಹೆಬ್ಬೂರುಗಳೂರು ನೀರಾವರಿ ಯೋಜನೆಗಳು, ಕೆರೆ ಕಟ್ಟೆಗಳು ಕಟ್ಸಿದಂಥದ್ದು, ಶಾಲೆಗಳು ಕಟ್ಸಿರೋಂಥದ್ದು ಎಲ್ಲವನ್ನು ನಾನು ರೈತರಿಗೆ, ಪ್ರತಿ ರೈತರಿಗೆ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿರುವಂಥದ್ದು ಎಲ್ಲವನ್ನು ಸುಮಾರು 2000 ಕೋಟಿ ಅನುದಾನದಲ್ಲಿ, ಕೇವಲ 10 ವರ್ಷದಲ್ಲಿ 2000 ಕೋಟಿ ಅನುದಾನವನ್ನು ರೈತರಿಗೆ ಅನುಕೂಲ ಆಗುವಂಥ ಯೋಜನೆಗಳು, ಅದರಲ್ಲೇನು 1 ರೂಪಾಯಿ ಕಳಪೆ ಇದ್ದರೂ ಕೂಡ ನಾನು ರಾಜಕೀಯದ ನಿವೃತ್ತಿ ಹೊಂದ್ತೀನಿ. ಅದರಿಂದ ನಾನು ಲಿಂಗಪ್ಪನವ್ರಿಗೆ ಹೇಳೋದಿಷ್ಟೇ, ಪದೇ ಪದೇ ನಿಮ್ಮ ಕಾಲದಲ್ಲಿ ಆಗಲಿಲ್ಲ, ಕುಮಾರಸ್ವಾಮಿಯವರು ನಿಮಗೆ ಪಾಪ ಮಾಡ್ಕೊಡೋಕ್ಕಾಗಲಿಲ್ಲ, ನೀವು ಹೋರಾಟ ಮಾಡಿದಿರಿ, ಆಗಬೇಕು ಅಂತ ಹೋರಾಟ ಮಾಡಿದಿರಿ, ಮಾಡೋಕ್ಕಾಗಲಿಲ್ಲ. ಮುದ್ದನ್ಮೇಗೌಡರು ಹೋರಾಟ ಮಾಡಿದ್ರೆ ಇದಾಗಬೇಕಂತ ಅವ್ರ ಕೈಲೂ ಆಗಲಿಲ್ಲ. ನಾನು ಬಂದಮೇಲೆ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, BJP ಸರ್ಕಾರ ಆ ಯೋಜನೆ ಮಾಡ್ತು, ಜನ ಅದನ್ನು ಅನುಭವಿಸಿದ್ದಾರೆ, ಸರ್ವೇಲೂ ಹೇಳಿದ್ದಾರೆ, ನಾವು ಸರ್ವೇ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆ ಯೋಜನೆ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ನೀವು ಪದೇ ಪದೇ ಯಾಕೆ ಇಲ್ಲಿ 20 ವರ್ಷ ರಾಜಕೀಯ ಮಾಡಿದವರು, ನೀವು ಮಾತಾಡಬೇಕಾದ್ರೆ ಜವಾಬ್ದಾರಿ ಇರಬೇಕು. ಜನ ನಿಮ್ಮನ್ನು ಒಂದ್ಸರಿ ಶಾಸಕರು ಮಾಡಿದ್ದಾರೆ, ಪದೇ ಪದೇ ಅದರಲ್ಲಿ ಏನು ಅವೈಜ್ಞಾನಿಕ ಇದೆ ಅಂತೇಳಿ ಬರೆದು ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಇವರು ಯಾಕೆ ಕೊಡಲಿಲ್ಲ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಈಗ ನಾನು 10 ವರ್ಷ ಆದಮೇಲೆ ಇವ್ರದೇ ಸರ್ಕಾರ ಬಂತಲ್ಲ, ಕುಮಾರಸ್ವಾಮಿಗೆ ಅವ್ರು ಅರ್ಜಿ ಕೊಡಬೇಕಾಗಿತ್ತು, ಈಗಿರೋ ಶಾಸಕರು ಅರ್ಜಿ ಕೊಡಬೇಕಾಗಿತ್ತು. ಈ ಕಾರಣಕ್ಕೆ ಇದು ಅವೈಜ್ಞಾನಿಕ. ಏನು ಕೊಡೋದಲ್ಲೇ ಗಾಳಿಲಿ ಗುಂಡು ಹೊಡಿತಾರೆ ಇವರು, ಅಂದರೆ ಗಾಳಿಲಿ ಗುಂಡು ಹೊಡೆದು ನಾವು ಆರೋಪ ಮಾಡೋದು ಇದು ಸರಿಯಲ್ಲ. ಯಾವುದೇ ಒಬ್ಬ ಶಾಸಕರಿಗೆ ಆರೋಪ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಅಂತ ನನ್ನ ವಿನಂತಿ. ಅವೈಜ್ಞಾನಿಕ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದೇ ನಿಮ್ಮ ಒಂದು ಪಕ್ಷದ ಸಚಿವರೇನೇ? ನೋಡಿ, ನಾನು ಈ ಮಾಧುಸ್ವಾಮಿಯವ್ರ ಬಗ್ಗೆ ಏನೂ ಹೇಳಲ್ಲ, ಯಾಕೆಂದರೆ ಕೇಳಿ, ಅವ್ರಿಗೆ ಇಶ್ಯೂನೇ ಗೊತ್ತಿಲ್ಲ. ಮಾಧುಸ್ವಾಮಿಗೆ ನೀರಾವರಿ ಬಗ್ಗೆ ಏನೂ ವಿಷಯಗಳು ಗೊತ್ತಿಲ್ಲ. ಅವ್ರಿಗೆ ಕ್ಷೇತ್ರದಲ್ಲಿ ಬಂದು ಸರ್ವೆ ಮಾಡಿ ಅವರೊಂದು ರಿಪೋರ್ಟ್ ತಗೊಂಡು ಮಾತಾಡಿದರೆ ನಾನು ಒಪ್ತಾ ಇದ್ದೆ. ಅವರು ಯಾಕೆ ಆ ಹೇಳಿಕೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ, ಅವ್ರನ್ನೇ ನೀವು ಉತ್ತರ ಕೇಳಿ ತಿಳ್ಕೋಬೇಕು. ನೀರಾವರಿ ಬಗ್ಗೆ ಅವರಿಗೆ ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ, ನೀರಾವರಿ ಬಗ್ಗೆ ಅವರು ಏನಾದ್ರು ಒಂದು ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು. ಅವ್ರಿಗೆ ಒಂದು ಗೌರವ ಇದೆ, ಒಬ್ಬ ಮೇಧಾವಿ, ಒಬ್ಬ ಬುದ್ಧಿವಂತ ಅಂತ. ಬುದ್ಧಿವಂತರು ಬುದ್ಧಿವಂತರ ಥರ ಮಾತಾಡಬಾರ್ದು, ದಡ್ಡ್ರ ಥರ ಮಾತಾಡಿ ಏನಾಗುತ್ತೆ? ಅದರಿಂದ ನಾನು ಆ ವಿಷಯದ ಬಗ್ಗೆ ಕಾಮೆಂಟ್ಸ್ ಮಾಡಲ್ಲ. ಆ ವಿಷಯನ ನಾನು, ನೀವು ಮಾಧುಸ್ವಾಮಿ ಅವ್ರನ್ನ ಹೋಗಿ ಆ ವಿಷಯನ ತಿಳ್ಕೊಳ್ಳಿ. ಸರ್, ಒಂದು ಕಡೆ ಶಾಸಕರು ಹೇಳ್ತಾರೆ, ಗೌರಿಶಂಕರು, ನಮ್ಮ ಕ್ಷೇತ್ರ ಶಾಸಕ ಅಂದರೆ ಮಾಜಿ ಶಾಸಕ ಸುರೇಶ್ ಗೌಡ್ರು ಸರ್ಕಾರ ಇರೋದ್ರಿಂದ ಅವ್ರ ಕಪಿ ಮುಷ್ಟಿಲಿದೆ, ಅಧಿಕಾರಿಗಳೆಲ್ಲ ಅವ್ರ ಮಾತು ಕೇಳ್ತಾರೆ ಅಂತ ನೀವು ಆರೋಪಿಸ್ತಿದ್ದೀರಾ, ಅಧಿಕಾರಿಗಳೆಲ್ಲ ಭ್ರಷ್ಟ ಆಗಿದ್ದಾರೆ ಅಂತ, ಇದೇನು ಸರ್ ಇದು? ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ MLA ಆದಾಗ ಆ ಆಡಳಿತ ಅವ್ರ ಕೈಯಲ್ಲಿರುತ್ತೆ. ನಾನು 10 ವರ್ಷ BJP ಸರ್ಕಾರ ಇದ್ದಾಗ 5 ವರ್ಷ MLA ಆಗಿದೆ ರೂಲಿಂಗ್ ಪಾರ್ಟಿಲಿ, ವಿರೋಧ ಪಾರ್ಟಿ ಇದ್ದಾಗಲೂ 5 ವರ್ಷ ನಾನು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇಲ್ಲಿ MLA ಆಗಿದ್ದೆ. ನಾನು ಯಾವುದೇ ಸರ್ಕಾರ ಇದ್ದರೂ ಕೂಡ ಯಾವ ಅಧಿಕಾರಿಗೆ ಹೆಂಗೆ ಚಾಟಿ ಬೀಸಬೇಕು, ಯಾವ ಅಧಿಕಾರಿ ಇದ್ದರೆ ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಇವರು MLA ಆಗಿ ಇಟ್ಕೊಂಡು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿ 1 ವರ್ಷ ಆಡಳಿತ ನಡೆಸಿದ್ರು, ಈಗ ಯಡಿಯೂರಪ್ಪನವರು 2 ವರ್ಷ ಆಡಳಿತ ನಡೆಸಿದ್ದಾರೆ, ಬೊಮ್ಮಾಯಿಯವರು 1 ವರ್ಷ ಆಡಳಿತ ನಡೆಸಿದ್ದಾರೆ. ಈ ಆಡಳಿತದಲ್ಲಿ ಇವರು ಹೇಳ್ತಾರೆ, ನಾನು ವೃಷಭಾವತಿ ನೀರು ತರ್ತಿದ್ದೇನೆ ಅಂತ ಹೇಳ್ತಾರೆ, ಬೆಳ್ಳಾವಿಗೆ ನೀರು ತರ್ತೀನಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಏನಾದ್ರು ಕಾಮೆಂಟ್ಸ್ ಮಾಡಿದ್ದೀನಾ? ನಮ್ಮ ಸರ್ಕಾರ ಇರ್ಬೋದು, ನಾನು ಅದಕ್ಕೆ ಯೋಜನೆಗೆ ವೃಷಭಾವತಿ ಕೆರೆಗಳಿಗೆ ಯಾವ್ಯಾವ ಕೆರೆಗೆ ನೀರು ಬರಬೇಕು, ಯಾವ್ಯಾವ ಕೆರೆಯಲ್ಲಿ ಹೇಮಾವತಿ ನೀರು, ಕುಡಿಯೋ ನೀರು ಯೋಜನೆ ಆಗಿದೆ, ಯಾವ ನೀರನ್ನ ವೃಷಭಾವತಿ ನೀರು ತಂದರೆ ಮಾಲಿನ್ಯ ಆಗಬಾರ್ದು ಕುಡಿಯೋ ನೀರಿಗೆ ಅಂತೇಳಿ ಯೋಜನೆ ಮಾಡಿಸ್ತೇನೆ ನಾನು. ಇದನ್ನು ಏನೂ ಗೊತ್ತಿಲ್ಲ, ಯೋಜನೆ ಆದಮೇಲೆ ನಾನು ಮಾಡಿಸ್ತೆ ಅಂತೇಳಿ ಅಪಪ್ರಚಾರಗಳು ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ಇವರು. ಆದರೆ ಇವರು ಸರ್ಕಾರದ ಯೋಜನೆಗಳೇ ಗೊತ್ತಿಲ್ಲ ಇವರಿಗೆ. ಇವತ್ತು ಬೆಳ್ಳಾವಿಯಲ್ಲಿ ಹೇಮಾವತಿ ನೀರನ್ನು ಬರಬೇಕು ಅಂತೇಳಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಕಾಗದ ಕೊಟ್ಟವ್ರು ಯಾರು? ನಾನು ಕೊಟ್ಟಿದ್ದು ಅದನ್ನು, ಯಾವ್ಯಾವ ಕೆರೆಗಳಿಗೆ ನೀರು ಬರಬೇಕು ಅಂತೇಳಿ. ಇವರು
ಬಿ ಜೆ ಪಿ ಸರ್ಕಾರ ಮಾಡಿದ್ದ ನಾನು ಮಾಡಿದೆ ಅಂದ್ಕೊಂಡು ಯಾವ ಯೋಜನೆಗಳು ಎಲ್ಲಿಗೆ ಬರುತ್ತೆ ಅನ್ನೋದು ಕೂಡ ಅವ್ರ ಹತ್ರ ಒಂದು ಚಿತ್ರಣನೂ ಇಲ್ಲ. ಅದರಿಂದ ಅವ್ರನ್ನ ಜನ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾರೆ, ಅದು ನಾನು ಮಾತಾಡಲ್ಲ, ಜನರ ತೀರ್ಪನ್ನು ನಾವು ಪ್ರಶ್ನೆ ಮಾಡಲ್ಲ. ಅದರಿಂದ ಗೌರಿಶಂಕರ್ ಅವರು ಇನ್ನೂ 8 ತಿಂಗಳಿದೆ, ಭ್ರಷ್ಟಾಚಾರ ಬಿಟ್ಟು ಜನಪರ ಕೆಲಸ ಮಾಡೋದ್ರ ಕಡೆ ಗಮನ ಹರಿಸ್ಲಿ ಅಂತ ಹೇಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಇವ್ರ ಕಾಲದಲ್ಲಿ ಏನೇನು ರಸ್ತೆಗಳಿಗೆ ಹಣ ಬಂದಿದೆ ಅವೆಲ್ಲವನ್ನು ತನಿಖೆಗೆ ಆದೇಶ ಮಾಡ್ತೀನಿ ನಾನು. ಸರ್, ವ್ಯಾಕ್ಸಿನ್ ಬಗ್ಗೆ ಒಂದು ಆರೋಪನ ಮಾಡಿದ್ರೆ, ಈಗಾಗಲೇ ನಕಲಿ ಬಾಂಡ್ ವಿಚಾರವಾಗಿ ಕೋರ್ಟಲ್ಲಿ ತನಿಖೆ ಆಗ್ತದೆ, ಎಲ್ಲ ವ್ಯಾಕ್ಸಿನ್ ವಿಚಾರವಾಗಿ ಎಲ್ಲಿ ಬಂತು ಸರ್? ನೋಡ್ರಿ, ಅವರು ಚುನಾವಣೆ ಸಂದರ್ಭದಲ್ಲಿ ನಕಲಿ ಬಾಂಡ್ ಕೊಟ್ಟರು. ಅಂದರೆ ಬಾಂಡ್ ಅಂತ ಹೇಳಿದ್ರೆ ಬಡವ್ರ ಮಕ್ಕಳಿಗೆ 1,000 ರೂಪಾಯಿ ಹಣ ಬರುತ್ತೆ ಅಂತೇಳಿ ಇವರು, ಇವರ ಟ್ರಸ್ಟ್ ಮಾರುತಿ ಸೇವಾ ಟ್ರಸ್ಟ್ ಅಂತ, ಅವರು ಇವರ ಅಪ್ಪ ಮತ್ತು ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನಕಲಿ ಬಾಂಡ್ನ ಪ್ರಿಂಟ್ ಮಾಡಿಬಿಟ್ರು. ಅಂದರೆ ಕೋಟಾ ನೋಟ್ ಪ್ರಿಂಟ್ ಮಾಡ್ತಾರಲ್ಲ ಆ ಥರ ಕೋಟಾ ನೋಟ್ ಪ್ರಿಂಟ್ ಮಾಡಿ ಎಲ್ಲ ಬಡವ್ರ ಮನೆಗೆ ಹೋಗಿ ನಿಮ್ಮ ಮನೆಗೆ 1,000 ರೂಪಾಯಿ ಹಣ ಬರುತ್ತೆ, ನಿಮ್ಗೆ ಆರೋಗ್ಯ ವಿಮೆ ಮಾಡ್ತೀನಿ ಅಂತೇಳಿ ಆಲ್ಮೋಸ್ಟ್ ಆಲ್ ಈ ಕ್ಷೇತ್ರದಲ್ಲಿರುವಂಥ 16,000 ಮಕ್ಕಳಿಗೆ ಈ ನಕಲಿ ಬಾಂಡನ್ನು ಕೊಟ್ಟರು. ಈ ನಕಲಿ ಬಾಂಡ್ ಕೊಟ್ಟಮೇಲೆ ಸರ್ಕಾರ ತನಿಖೆಗೆ ಆದೇಶ ಮಾಡ್ತು, ಇದನ್ನು ಯಾರು ಮಾಡೋಂತ. ಅದರಲ್ಲಿ ಗೌರಿಶಂಕರ್ ಅವರ ಅಪ್ಪ ಮೊದಲನೇ ಆರೋಪಿ, ಗೌರಮ್ಮ 2ನೇ ಆರೋಪಿ, 3ನೇ ಆರೋಪಿ ಅನಂತ್, 4ನೇ ಆರೋಪಿ ಕಿಶೋರ್ ವರದಾಚಾರ್ ಅಂತ ಯಾವನು ಇವ್ರನ್ನ ಹಿಡ್ಕೊಂಡು, ಗೌರಿಶಂಕರ್ 5ನೇ ಆರೋಪಿ. ಇವರಿಷ್ಟು ಜನ ಸೇರಿ ಅವನ ಹತ್ರ ಪ್ರಿಂಟ್ ಮಾಡಿಸಿದ್ರು, ಅವನು ಯಾರು ಕಿಶೋರ್ ವರದಾಚಾರಿ ಮತ್ತು ಇವರಪ್ಪ ಎಲ್ಲ ಸೇರಿ. ಅದರಿಂದ ಇದನ್ನು ಅವ್ರ ಆಮೇಲೆ FIR ಆಯಿತು, ಚಾರ್ಜ್ ಶೀಟು ಆಗಿದೆ, ಲೋಕಾಯುಕ್ತದ ಕೋರ್ಟಲ್ಲಿ ಕೇಸು ನಡೀತಾ ಇದೆ. ಅಂದರೆ MLA MP ಕೋರ್ಟಲ್ಲಿ ಕೇಸ್ ನಡೀತಿದೆ. ಯಾರು ಉಪ್ತಿಂದವರೋ ನೀರು ಕುಡಿತಾರೆ ಅದು ನಾನು ಹೇಳಲ್ಲ, ಆದರೆ ಚುನಾವಣೆಯಲ್ಲಿ ಮತದಾರರಿಗೆ ಆಮಿಷ ಒಡ್ಬಾರ್ದಾಗಿತ್ತು. 1,000 ರೂಪಾಯಿ ಹಣ ಬರುತ್ತೆ ಅಂತೇಳಿ ಬಡವ್ರ ಮಕ್ಕಳಿಗೆ ತೊಗೊಂಡೋಗಿ ಬಾಂಡ್ ಇಟ್ಟರೆ ಏನಾಗುತ್ತೆ? ಅದನ್ನು ಅವ್ರು ಮಾಡಿದ್ರು. ಈಗ ವ್ಯಾಕ್ಸಿನೇಷನ್, ಕೊರೋನಾ ವ್ಯಾಕ್ಸಿನೇಷನ್ ಸಂದರ್ಭದಲ್ಲಿ ಸುಮಾರು 10,000 ಜನಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟೆ ಅಂತ ಹೇಳಿದ್ರು ಒಂದೇ ದಿವಸದಲ್ಲಿ ಗೌರಿಶಂಕರ್ ಅವರು. ನಾವು ತನಿಖೆ ಮಾಡಿ ನೋಡಿದಾಗ ಯಾರೋ ಒಬ್ಬರು RTA ಕಾರ್ಯಕರ್ತ ಅದನ್ನು ಕೇಳಿದಾಗ ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟರು ಅಂತ ಅಲ್ಲಿ ಕೇಳಿದಾಗ ಪತ್ರಿಕೆಯಲ್ಲೆಲ್ಲ ದೊಡ್ಡ ದೊಡ್ಡ ನಿಮ್ಮಂಥ TV ಚಾನಲಲ್ಲಿ ಪತ್ರಿಕೆಗಳೆಲ್ಲ ಗೌರಿಶಂಕರ್ ಹೇಳಿದ್ದು 10,000 ಜನಕ್ಕೆ ನಾನು ವ್ಯಾಕ್ಸಿನೇಷನ್ ಕೊಟ್ಟೆ ಅಂತೇಳಿ. ನಾವು ನಮ್ಮ ಕಾರ್ಯಕರ್ತ ಒಬ್ಬ ಅದನ್ನು ಹೋಗಿ RTAಯಲ್ಲಿ ಪರಿಶೀಲಿಸಿದಾಗ ಕೊಟ್ಟಿದ್ದು 1,800 ಜನಕ್ಕೆ, 2,000 ಜನಕ್ಕೆ ಅವರೇ ಮಾಹಿತಿ ಹಕ್ಕಲ್ಲಿ ಕೊಟ್ಟಿದ್ದು. ಇದನ್ನು ಗೌರಿಶಂಕರ್ ಆಫೀಸ್ ಕೊಟ್ಟಿದ್ದಲ್ಲ, ಗೌರಿಶಂಕರ್ ಆಫೀಸ್ 1,000 ಅಂತ ಹೇಳ್ತು. ಇಲ್ಲಿ DHO ಆಫೀಸ್ ಅವರು ಇದ್ದಂಥ ಜಿಲ್ಲಾ ವೈದ್ಯಾಧಿಕಾರಿ ಆಫೀಸಲ್ಲಿ ನಾವು RTAಯಲ್ಲಿ ಕೇಳಿದಾಗ ಕೊಟ್ಟಿದ್ದು 2,000 ಜನ. ಆ 2,000 ಜನಕ್ಕೆ ಎಲ್ಲಿಂದ ವ್ಯಾಕ್ಸಿನೇಷನ್ ಬಂತು ಅಂತೇಳಿ ನಾವು ಪತ್ತೆ ಹಚ್ಚಕ್ಕೆ ಹೋದಾಗ ಅದು ಕೂಡ ನಕಲಿ ಬಿಲ್ಲು. ಅವರು ವ್ಯಾಕ್ಸಿನೇಷನ್ ಏನು ಅವತ್ತು ಬಿಲ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ನಕಲಿ ಬಿಲ್ ಅಂತ ಗೊತ್ತಾಗಿದೆ. ಈಗ ತನಿಖೆ ನಡೀತಿದೆ. ಯಾರು ನಮ್ಮ ಬಡವ್ರ ಮಕ್ಕಳ ಜೊತೆ, ರೈತರ ಮಕ್ಕಳ ಜೊತೆ ಆ ವ್ಯಾಕ್ಸಿನೇಷನನ್ನು ಏನು ಚುಚ್ಚೋರೋ ಗೊತ್ತಿಲ್ಲ. ನೀರು ಚುಚ್ಚೋರೋ ಇಲ್ಲ ಎಲ್ಲಿ ಸರ್ಕಾರದ ಕತ್ಕೊಂಬಂದು ಕೊಟ್ಟಿದ್ದಾರೋ, ಎಲ್ಲಿಂದ ತಂದುಕೊಟ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀರಾ ಇಲ್ಲ ಡೂಪ್ಲಿಕೇಟಾ ಇಲ್ಲ ಏನು ಅಂತ, ಅದು ಮೆಡಿಸನ್ ಅಂತ ಒಂದು ವಿಷಯದಲ್ಲಿ ರಾಜಕಾರಣವನ್ನು ಅವ್ರು ಮಾಡಿದ್ದಾರೆ ಅನ್ನೋದು ಅಲ್ಲಿ RTA ಕಾರ್ಯಕರ್ತನ ಒಂದು ದೂರು. ಅದರಿಂದ ನಾವು ಕೂಡ ಕಾಗದ ಬರೆದಿದ್ದೇವೆ ರಾಜ್ಯ ಸರ್ಕಾರಕ್ಕೆ, ತನಿಖೆ ಮಾಡಿ ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದಾರೆ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅದು ನಕಲಿ ವ್ಯಾಕ್ಸಿನೇಷನ್ ಆಗಿದರೆ 1 ಕೋಟಿ ರೂಪಾಯಿಯನ್ನು ಪರಿಹಾರ ಕೊಡಬೇಕು ಅಂತೇಳಿ ನಾವು ಅದೇನಾದ್ರು ಇನ್ನೂ ಪ್ರೂವ್ ಆಗೋವಂಥ ಹಂತದಲ್ಲಿದೆ. ಆದಾಗ 1 ಕೋಟಿ ರೂಪಾಯಿ ಪರಿಹಾರವನ್ನು 2,000 ಜನಕ್ಕೆ ಅಂದರೆ 1 ಕೋಟಿ ಅಂದರೆ ಎಷ್ಟಾಯಿತು? 2,000 ಕೋಟಿ ಕಟ್ಕೊಡ್ಬೇಕಾಗುತ್ತೆ ಅವರು. ಅದನ್ನು ನಾವು ಬಿಡಲ್ಲ, ಹೋರಾಟ ಮಾಡ್ತೀವಿ ನಾವು. ಯಾಕೆಂದರೆ ಬಡವ್ರ ಮಕ್ಕಳ ಜೊತೆ ಆಟ ಆಡಬಾರ್ದು, ಬಡವ್ರ ಆರೋಗ್ಯದ ಜೊತೆ ಹೋರಾಟ ಮಾಡಬಾರ್ದು. ಕಷ್ಟಪಟ್ಟು ಸಾಕಿರ್ತಾರೆ. ಕರೋನಾ ವ್ಯಾಕ್ಸಿನ್ ಇಲ್ಲದಲ್ಲೇ ಕರೋನಾ ವ್ಯಾಕ್ಸಿನ್ ಇದ್ರ ಕರೋನಾ ಟೈಮಲ್ಲಿ 1,000 ಜನ ಸತ್ತೋಗ್ಬಿಟ್ರು ನಮ್ಮ ಕ್ಷೇತ್ರದಲ್ಲಿ. ತುಮಕೂರು ಜಿಲ್ಲೆಯಲ್ಲಿ 1,000 ಜನ ಸತ್ತೋಗ್ಬಿಟ್ರು ಪಾಪ. ಗೂಳೂರು ಒಂದರಲ್ಲೇ ಸುಮಾರು ಜನ ಸತ್ತೋದ್ರು ಪಾಪ. ಅವ್ರ ಜೀವ ಈ ಥರ ವ್ಯಾಕ್ಸಿನೇಷನ್ಲ್ಲಿ ಆಟ ಆಡಬಾರ್ದು ಯಾರನ್ನೇ ಆಗಲಿ. ಸರ್, ಕೊನೆ ಪ್ರಶ್ನೆ, ಈ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ರಾಜಕೀಯ ಬದಲಾವಣೆಗಳಾಗ್ತಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಈ ಮುದ್ದನ್ನೇಗೌಡರು ಮತ್ತೆ ಕ್ಷೇತ್ರಕ್ಕೆ ಬರ್ತಾರೆ ತುಮಕೂರು ಗ್ರಾಮಾಂತರಕ್ಕೆ ಅನ್ನೋದು ಮಾತು. ನಾನು ಯಾರೇ ಬಂದರೂ ಸ್ವಾಗತ. ನೋಡಿ, ಜನ ನಿರ್ಧಾರ, ಜನರು BJPನಲ್ಲೇ ನಿಲ್ಲುವಂಥ ಚಾನ್ಸಸ್ ಇದೆ ಅದು ನಿನ್ನ ಭ್ರಮೆ ಇರಬೇಕು, ಪದ್ಯ TV ಭ್ರಮೆ ಇರಬೇಕು. ನಾನು BJP ಕಟ್ಟಿ ಬೆಳೆಸ್ತವನು. ಹಂಗೆ ಒಂದೊಂದು ಕಲ್ಲಿಟ್ಟು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಜನಗಳನ್ನ ಕರ್ಕೊಂಬಂದು ಪಾರ್ಟಿ ಕಟ್ತವನಿಲ್ಲಿ. ಅದರಿಂದ ನನಗೆ ನನ್ನ ಪಕ್ಷದ ಮೇಲೆ ನಂಬಿಕೆ ಇದೆ, ನನ್ನ ಮತದಾರರ ಮೇಲೆ ನಂಬಿಕೆ ಇದೆ. ಈಗ ಸುರೇಶ್ ಗೌಡರು ಕಾಂಗ್ರೆಸ್ ಹೋಗ್ತಾರೆ ಅಂತ ಈಗಾಗಲೇ ನಿಮಗೆ ಆಲ್ರೆಡಿ ಜಿಲ್ಲೆಯಲ್ಲಿ ಹರಿದಾಡ್ದಂಥ ರಾಜಕೀಯ ಬದಲಾವಣೆ, ಅದು ಏನಾದರೂ ನಿಮ್ಮ ಮನಸ್ಸಲ್ಲಿ? ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ನಾನು ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಕೊಟ್ಟವರು ನೀವು ಪ್ರೆಸ್ ಮೀಡಿಯಾದವರು. ನಾನು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಿಗೆ ಸುರೇಶ್ ಗೌಡರು ಕಾಂಗ್ರೆಸ್ಗೆ ಹೋಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಿದ್ದು ಬೇರೆ ಕಾರಣಕ್ಕೆ, ನನ್ನ ಅಸಮಾಧಾನ ಅಲ್ಲ. ಪಕ್ಷ ಯಾವುದೋ ಒಂದು ಕಾರಣಕ್ಕೆ ನನ್ನ ಒತ್ತಡಗಳಿಗೆ ಮಣದು ನೀವು ಕೊಡ್ಬೋದು ರಾಜೀನಾಮೆ ಅಂತ ಹೇಳಿದಾಗ ಪಕ್ಷ ಹೇಳಿದ ಒಪ್ಪಿಸಿ ಕೊಟ್ಟಿದ್ದಂಥ ರಾಜೀನಾಮೆ. ಅದಕ್ಕೆ ನೀವು ಸೃಷ್ಟಿ ಮಾಡಿದ್ದೇನು, ಸುರೇಶ್ ಗೌಡ ಕಾಂಗ್ರೆಸ್ಗೆ ಹೋಗ್ತಾನೆ ಅಂತೇಳಿ ಸೃಷ್ಟಿ ಮಾಡಿದ ಮೀಡಿಯಾದವರು. ಅದರಿಂದ ನಾನು ಅದನ್ನು ಮಾತಾಡೋದಿಲ್ಲ. ನಾನು ಸುರೇಶ್ ಗೌಡ ಮಾತಾಗಿತ್ತು, ಕ್ಯಾಮ್ರಾ ಪರ್ಸನ್ ಸಂಚೇತನ್ ಜೊತೆ ಗಜೇಂದ್ರ ಮುಕ್ತಿ.